ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕಲಬುರಗಿಯ ಕನ್ನಡ ಭವನ ಮಾರ್ಚ್ 31ರಂದು ರಂಗಯೋಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಂತಲಿಂಗಯ್ಯ ಎಸ್ ಮಠಪತಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ವಿಶ್ವ ರಂಗಭೂಮಿ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ನಿಮಿತ್ತ ನಾಡಿನ ಹೆಸರಾಂತ ಮಹಿಳಾ ರಂಗಕರ್ಮಿಗಳಾದ ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಬಿ ಮಂಜಮ್ಮ ಜೋಗತಿ ಹಾಗೂ ಹಿರಿಯ ಚಿತ್ರನಟಿ ಹಾಗೂ ಹಿರಿಯ ರಂಗಕರ್ಮಿಗಳು ಆಗಿರುವ ಶ್ರೀಮತಿ ಸುಮತಿ ಶ್ರೀ ಎಸ್ ನವಲಿ ಹಿರಮಠ್ ಇವರುಗಳಿಗೆ ರಂಗಯೋಗಿ ಪ್ರಶಸ್ತಿ ಪ್ರದಾನ ಮತ್ತು ಈ ಸಂದರ್ಭದಲ್ಲಿ ರಂಗಭೂಮಿ ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಿರುವ ಸ್ವಾತಿ ಸುಬ್ರಹ್ಮಣ್ಯ, ವಿಜಯಲಕ್ಷ್ಮಿ ದೊಡ್ಡಮನಿ, ವಿಶಾಲಾಕ್ಷಿ ದೇಸಾಯಿ, ಕಪಿಲ್ ದೇವ್ ಚಕ್ರವರ್ತಿ, ಚಂದ್ರಶೇಖರ್ ದೊಡ್ಡಮನಿ ಸೇರಿದಂತೆ 80 ಜನ ಕಲಾವಿದರಿಗೆ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಾಂತಲಿಂಗಯ್ಯ ಎಸ್ ಮಠಪತಿ, ಕಪಿಲ್ ದೇವ್ ಚಕ್ರವರ್ತಿ, ಚಂದ್ರಶೇಖರ್ ದೊಡ್ಡಮನಿ ಉಪಸ್ಥಿತರಿದ್ದರು. ಪ್ರಶಸ್ತಿ ಪ್ರದಾನ ಜನಪ್ರಿಯ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ವಿಶ್ವ ರಂಗಭೂಮಿ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ನಿಮಿತ್ತ ನಾಡಿನ ಹೆಸರಾಂತ ಮಹಿಳಾ ರಂಗಕರ್ಮಿಗಳಾದ ಬಿ ಮಂಜಮ್ಮ ಜೋಗತಿ ಮತ್ತು ಹಿರಿಯ ಚಿತ್ರನಟಿ ಹಾಗೂ ಹಿರಿಯ ರಂಗಕರ್ಮಿಗಳು ಆಗಿರುವ ಶ್ರೀಮತಿ ಸುಮತಿ ಶ್ರೀ ಎಸ್ ನವಲಿ ಹಿರೇಮಠ್ ಅವರಿಗೆ ಮಾರ್ಚ್ 31ರಂದು ಸಾಯಂಕಾಲ 5 ಗಂಟೆಗೆ ಜರುಗುವ ಸಮಾರಂಭದಲ್ಲಿ ರಂಗಯೋಗಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಸುಮಾರು 3 ದಶಕಗಳಿಗಿಂತ ಹೆಚ್ಚು ರಂಗಭೂಮಿಯಲ್ಲಿ ಅಪಾರ ಸಾಧನೆಯನ್ನು ಮಾಡಿದ ಈ ಇಬ್ಬರು ಕಲಾವಿದೆಯರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಫಲಕವನ್ನು ನೀಡಿ ಅದ್ಧೂರಿಯಾಗಿ ಸನ್ಮಾನಿಸಲಾಗುವುದು. ಇದೇ ಸಂದರ್ಭದಲ್ಲಿ ರಂಗಭೂಮಿಯ ವಿವಿಧ ಆಯಾಮ ಹಾಗೂ ಮಹಿಳಾ ಕ್ಷೇತ್ರದಲ್ಲೂ ಅನುಪಮ ಸೇವೆ ಸಲ್ಲಿಸುತ್ತಿರುವ ಸ್ವಾತಿ ಸುಬ್ರಹ್ಮಣ್ಯ, ವಿಜಯಲಕ್ಷ್ಮಿ ದೊಡ್ಡಮನಿ, ವಿಶಾಲಾಕ್ಷಿ ದೇಸಾಯಿ, ಕಪಿಲ್ ದೇವ್ ಚಕ್ರವರ್ತಿ, ಚಂದ್ರಶೇಖರ್ ದೊಡ್ಡಮನಿ ಸೇರಿದಂತೆ 80 ಜನ ಕಲಾವಿದರಿಗೆ ಸನ್ಮಾನಿಸಲಾಗುವುದು. ಇದೇ ಕಾರ್ಯಕ್ರಮದಲ್ಲಿ ರಂಗಭೂಮಿ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಕುರಿತು ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿದೆ. ಮುಂದಿನ ವಿವರಣೆಯನ್ನು ಕಪಿಲ್ ದೇವ್ ಚಕ್ರವರ್ತಿಯವರು ನೀಡುತ್ತಾರೆ. ಲೋಕಸಭಾ ಚುನಾವಣೆಯ ನಿಮಿತ್ತ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹಲವು ಬೇಡಿಕೆಗಳನ್ನು ಅಳವಡಿಸಬೇಕು ಎನ್ನುವ ಕುರಿತು ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ್ ದಸ್ತೆಯವರು ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನ ಕಲಂ 371J ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ವಿಶೇಷ ಆರ್ಥಿಕ ವಲಯಗಳನ್ನು ಸ್ಥಾಪಿಸಬೇಕು. ವ್ಯಾಪಾರ ಕೈಗಾರಿಕೆಗಳನ್ನು ಸ್ಥಾಪಿಸಲು ಪಡೆಯಲು ಬಹು ಪರವಾನಗಿ ನೀತಿಯನ್ನು ಕೈಬಿಟ್ಟು ಅದರ ಬದಲಾಗಿ ಎಲ್ಲಪರವಾಗಿ ಪಡೆಯುವ ನೀತಿಯನ್ನು ಜಾರಿಗೊಳಿಸಬೇಕೆಂಬ ವಿವಿಧ ಬೇಡಿಕೆಯನ್ನು ಪೂರೈಸಬೇಕು ಎನ್ನುವ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಮಾಡಿದಂಥ ಕ್ಯಾಂಡಿಡೇಟ್ಗಳು 5 ಜನ ಏನು ಸ್ಪರ್ಧೆ ಮಾಡಿರ, ಗುಲ್ಬರ್ಗ, ಬೀದರು, ಕೊಪ್ಪಳು, ರಾಯಚೂರು, ಬಳ್ಳಾರಿ, ಅವರಿಗೆ ನಾವು ಏನಪ್ಪ ಅಂದ್ರೆ ವಿನಂತಿ ಮಾಡ್ತೀವಿ. ಚುನಾವಣೆ ಏನದಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿನೂ ಸಹ ಆ ಚುನಾವಣೆ ಸಂದರ್ಭದ ಒಂದು ವೇದಿಕೆ ಅದ, ತನ್ನ ವಿಷಯಗಳು ಏನದಲ್ಲ ಮಂಡನೆ ಮಾಡೋದು, ಆ ವಿಷಯಗಳಿಗೆ ಸ್ಪಂದನೆ ಮಾಡೋದನ್ನು ಅಭ್ಯರ್ಥಿ ಕರ್ತವ್ಯ ಅದ. ಹಾಗೆ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಐತಿಹಾಸಿಕವಾಗಿ ಇದು 2ನೇ ಸಲ ನಾವು ನಮ್ಮ ಭಾಗದಲ್ಲಿ ಇತಿಹಾಸದಲ್ಲಿ 2ನೇ ಸಲ ಪ್ರಣಾಳಿಕೆ ಮಂಡನೆ ಮಾಡ್ತಾ ಇದ್ವಿ. ಮೊದಲನೇ ಸಲ ಮಾಡಿದ್ದೀವಿ ನಾವು, ಭಾಳಷ್ಟು ಜನ ಕನ್ಸಿಡರ್ ಮಾಡಿದರು, ಬಹಿರಂಗವಾಗಿಯೂ ಸಹ ಅವರು ಸ್ಪಷ್ಟನೆ ಕೊಟ್ಟಿದ್ದರು. ಕೆಲವೊಂದು ವಿಷಯಗಳ ಅನುಕರಣೆಯನ್ನು ಮಾಡಿಕೊಂಡು ರಾಷ್ಟ್ರದ ಮತ್ತು ರಾಜ್ಯ ಮಟ್ಟದ ಪ್ರಣಾಳಿಕೆಯಲ್ಲಿ ಬಂದಿಲ್ಲ ಅಂದ್ರೂ ಅವರು ಅಭ್ಯರ್ಥಿಗಳು ಹೇಳಿದ್ದರು ಇಂಥ ವಿಷಯಗಳ ಬಗ್ಗೆ ನಾನು ಆದ್ಯತೆ ಕೊಡ್ತೀವಿ ಅಂತೇಳಿ. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಈ ಸಂದರ್ಭದಲ್ಲಿ ನಾವು ಈ ಲೋಕಸಭಾ ಅಭ್ಯರ್ಥಿ ಅಂದರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಅವ್ರ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲ, ಲೋಕಸಭಾ ಅಭ್ಯರ್ಥಿ ಅಂದರೆ ಒಬ್ಬ ಗ್ರಾಮೀಣ ಪ್ರದೇಶದ ಒಂದು ಮೂಲಭೂತ ಸೌಕರ್ಯ ಹಿಡ್ಕೊಂಡು ಎಲ್ಲಕ್ಕೂ ಸಂಬಂಧಪಟ್ಟಿರ್ತಾನೆ. ಸಂಬಂಧಪಡಲ್ಲ ಅಂತಿಲ್ಲ, ಎಲ್ಲಕ್ಕ ಸಂಬಂಧಪಟ್ಟಿರ್ತಾನೆ. ಒಬ್ಬ ಪಂಚಾಯತ್ ಮೆಂಬರ್ ಹಿಡ್ಕೊಂಡು ಲೋಕಸಭಾ ಸದಸ್ಯನೂ ಎಲ್ಲಕ್ಕ ಸಂಬಂಧಪಟ್ಟಿರ್ತಾರೆ. ಅದ್ರ ವ್ಯಾಪ್ತಿ ಏನಪ್ಪ ಅಂದ್ರೆ ಅವ್ರಿಗೆ ಅದು ದೇಶದ ಕೊಟ್ಟಿರ್ತಾರೆ, ಇವ್ರಿಗೆ ಗ್ರಾಮ ಪಂಚಾಯತ್ ಕೊಟ್ಟಿರ್ತಾರೆ, ಕೆಲವರು ಎಮ್ ಎಲ್ ಎ ಕೊಟ್ಟಿರ್ತಾರೆ, ಈ ರೀತಿ ಬೇರೆ ಬೇರೆ ಇರ್ತದೆ. ಆದ್ರೆ 72 ವರ್ಷ ಆದ್ರೂ ಕನಿಷ್ಠ ನೀರು, ಇವತ್ತೊಂದು ಚುನಾವಣೆದೆ ನೀರೇ ಇಲ್ಲ. ಎಷ್ಟು ಚುನಾವಣೆ ಮುಖ್ಯದ, ಅದಕ್ಕಿಂತ ಮುಖ್ಯ ನೀರದ, ನೀರು ಸಿಗ್ತಾ ಇಲ್ಲ. ಚುನಾವಣೆ ಏನೋ ಮುಂದೆ ಹಾಕ್ಬೋದು, ಆದ್ರೆ ನೀರಿಂದ ಏನಪ್ಪ ಸಮಸ್ಯೆ ಮುಂದೆ ಹಾಕ್ಲಕ್ಕೆ ಬರಲ್ಲ. ಅದಕ್ಕೆ ಈ ನಿಟ್ಟಿನಲ್ಲಿ ಏನಂದ್ರೆ ಯಾರೂ ಸಹ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಎಲ್ಲ ಪಕ್ಷದ ನಾಯಕರೇನಪ್ಪ ನೀರಿನ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಹ್ಯಾಂಗಿದ್ದೀವಿ ಹ್ಯಾಂಗಿಲ್ಲ ಇದೇ ಮಾತಾಡ್ತಾ ಇದ್ದಾರೆ. ಅದು ನೀರಿನ ಭಾಳ ಅವಶ್ಯ ಅದಲ್ಲ, ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಕನಿಷ್ಠ 72 ವರ್ಷ ಆದ್ರೂ ಆಗಲ್ಲ ಅಂದ್ರೆ ಇನ್ನೂ ಯಾವ ಆಗ್ತದ? ಅದಕ್ಕೆ ನಾವು 1 ವರ್ಷ ಏನಪ್ಪ ಅಂತ ಟಾರ್ಗೆಟ್ ಕೊಡ್ತಾ ಇದ್ದೀವಿ. 1 ವರ್ಷದಲ್ಲಿ ಕಾಲಮಿತಿಯಲ್ಲಿ ಮೂಲಭೂತ ಸೌಕರ್ಯಗಳು ಅಂದ್ರೆ ನೀರು ಮತ್ತು ನೀರಿಗೆ ಸದ್ಯ ಬೇಕು ಎಲ್ಲ ಮೂಲಭೂತ ಸೌಕರ್ಯ 1 ವರ್ಷದಲ್ಲಿ ಆಗಬೇಕು. ಆಮೇಲೆ 371 371ನೇ ಕಲಂ ಇದು ಏನದಲ್ಲ ಪರಿಣಾಮಕಾರಿ ಅನುಷ್ಠಾನ ಆಗಬೇಕಾದ್ರೆ
ಇದಕ್ಕೇನದ ಪ್ರತ್ಯೇಕ ಮಂತ್ರಾಲಯ ಬೇಕು. ಆ ಇಲಾಖೆ ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ತಾಲೂಕದಲ್ಲಿ ಕಚೇರಿಗಳಾಗಬೇಕು. ಪರಿಣಾಮಕಾರಿ ಅನುಷ್ಠಾನಕ್ಕೇನಪ್ಪ ಅಂದರೆ ಕಾರ್ಯಾಚರಣೆ ರೂಪದಲ್ಲಿ ಕೆಲಸ ಆಗಬೇಕು. ಮತ್ತು ಈ ಒಂದು 371 ಕಲಂ ತಿದ್ದುಪಡಿ ವಿಷಯವಾಗಿ ಏನದಲ್ಲ, ಈಗ ಮುಂಬಡ್ತಿಗಳಿಗೆ ಸಂಬಂಧಪಟ್ಟಂತೆ, ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅನ್ಯಾಯ ಆಗ್ತಾ ಇದೆ, ಇದು ಸಹಜದ. ಮುಂಬಡ್ತಿ ಸಲೆಕ್ಕ ಯಾಕೆ ಈಗ 870 ಜಿಲ್ಲೆಗಳಿಗೆ ಅನ್ಯಾಯ ಆಗಿದೆ ಅಂದರೆ, ಮುಂಬಡ್ತಿಗಳ ವಿಷಯವಾಗಿ ಸ್ಥಳೀಯ ವೃಂದ ಮತ್ತು ರಾಜ್ಯ ವೃಂದ ಅಂತ ಏನು ಮಾಡ್ಯಾರ ಅದನ್ನೇ ಆಧಾರ ಇಟ್ಕೋತಾರೆ ಅಂತ ಎಂಥ ಮೂರ್ಖರದ ನಮ್ಮ ರಾಜ್ಯ ಸರ್ಕಾರದವರು. ಕಲಬುರಗಿ ನಗರದ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸದಸ್ಯರು ಮಾತನಾಡಿದರು. ಕೃಷ್ಣೇಗೌಡರು ಹೆಸರು ಹೇಳಿದ್ರು, 2 ಕೋಟಿ ರೂಪಾಯಿ ಸಿಕ್ತು ಕೃಷ್ಣೇಗೌಡರದು, ಯಾರ್ದು ಕೃಷ್ಣ ಬೈರೇಗೌಡರದು 2 ಕೋಟಿ ರೂಪಾಯಿ. ಆ ಮಿನಿಸ್ಟರ್ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಲ್ಲ. ರೆಡ್ ಹ್ಯಾಂಡ್ ಡ್ರೈವರು ಪಿ ಎ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಕೃಷ್ಣೇಗೌಡರಿಗೆ ಕೃಷ್ಣ ಬೈರೇಗೌಡರಿಗೆ ತರಿಸ್ಕೊಂಡಿರೋದು. ಹಾವೇರಿನಲ್ಲಿ ಯಾವ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ಪುಟ್ರಂಗ್ ಶೆಟ್ಟಿ ಅವ್ರಿಗೆ 25 ಲಕ್ಷ ರೂಪಾಯಿ ರೆಡ್ ಹ್ಯಾಂಡಲ್ ಸಿಕ್ಕಿದೆ, ಏನು ತೆಗೆದುಕೊಳ್ತಾ ಇಲ್ಲ. ಐಟಿ ದಾಳಿ ಖಂಡಿಸಿ ಮಂಡ್ಯ ಪಟ್ಟಣದಲ್ಲಿ ರಸ್ತೆ ತಡೆ, ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಜ್ಯದಲ್ಲಿ ಜೆಡಿಎಸ್ ಮುಖಂಡರು ರಾಜ್ಯ ಸರ್ಕಾರದ ಮಂತ್ರಿಗಳು ಹಾಗೂ ಮಂತ್ರಿಗಳ ಸಂಬಂಧಿಗಳ ಮೇಲೆ ರಾಜಕೀಯ ಪ್ರೇರಿತವಾಗಿ ದಾಳಿ ನಡೆಸಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಕೃಷ್ಣರಾಜಪೇಟೆ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಡಿ ಮಂಜು, ಎಪಿಎಂಸಿ ಅಧ್ಯಕ್ಷ ನಾಗರಾಜೇಗೌಡ ಹಾಗೂ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ನಾಗರಾಜೇಗೌಡ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ರಾಜಕೀಯ ಪ್ರೇರಿತರಾಗಿ ಐಟಿ ದಾಳಿ ನಡೆಸಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರದ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಲು ಹೊರಟಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯ ಬಿಜೆಪಿ ಮುಖಂಡರು ಹಾಗೂ ಐಟಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಪ್ರತಿಭಟನೆಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಆರ್ ಹೇಮಂತ್ ಕುಮಾರ್, ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಶ್ರೀಧರ್ ಸಿರಿವಂತ್, ತಾಲೂಕು ಪಂಚಾಯಿತಿಯ ಸದಸ್ಯ ವಿಜಯ್ ಕುಮಾರ್, ಶಾಮಣ್ಣ, ಮುಖಂಡರಾದ ಹನುಮಂತರಾಜ್, ಹರೀಶ್, ಲೋಕೇಶ್ ಮತ್ತಿತರರು ಭಾಗವಹಿಸಿದ್ದರು. ನರೇಂದ್ರ ಮೋದಿ ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ ನಾವು ಗೇರ್ಬೇಕೆ ನಮ್ಮ ಜನಗಳ ಮುಖಾಂತರ ಹೇಳ್ತಾ ಇವತ್ತು ಇಡೀ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಇವತ್ತು ಅವ್ರ ಯೋಗ್ಯತೆ ಇಂದ ಅಯೋಗ್ಯನ ಮುಂದಾಗಿದೆ. ಅವ್ರು ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅವ್ರ ಯೋಗ್ಯತೆಗೆ ದರ್ಜಿ ಹಾಕೋಕ್ಕಾಗಿಲ್ಲ. ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಪಕ್ಷ ನಾನು ಇಂಥ ಅಗೌರವ ಅಂತ, ಯಾಕೆಂದರೆ ನೀವು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಎಸ್ ಪಿ ಅಭ್ಯರ್ಥಿ ಆಗಿಲ್ಲ ಅಂದರೆ ಅವ್ರು ಯಾವ ಪಕ್ಷ ಹೋಗಿದೆ ಅಂತ ಅರ್ಥ ಆಗುತ್ತೆ. ಅದರಿಂದ ಅವ್ರು ಯಾವುದೇ ಥರದ ಇದನ್ನು ಎದುರಿಸಿ ಕೊಟ್ಟಬೇಕು ಅಂತಂದರೆ ಮಂಡ್ಯ ಜನರು ಎದುರಲ್ಲ, ನಮ್ಮ ನೀಡಿದ ನಮ್ಮ ಪ್ರಧಾನ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕುಮಾರಸ್ವಾಮಿ ಯಾವುದು ಕುರಿತು ಎದುರಿಲ್ಲ, ಜಗಳೋದು ಇಲ್ಲ, ಮುಗಿದೋದಿಲ್ಲ, ನಾವು ಜಗಳೋ ಬಂದಿಲ್ಲ, ಇಕ್ಕಿಲ್ಲ ಗೆದ್ದೇ ಗೆಲ್ಲಿಸ್ತೀವಿ. ಮೇ 23 ತಾರೀಕು ನಾವು ನೋಡಿ ಅಂತ ಹೇಳಿ ಸಂದರ್ಭದಲ್ಲಿ ಅದನ್ನು ಕೊಡಬೇಕು ಅಂತೇಳಿ ಯಾವುದೇ ಕಾರಣ ಕೊಟ್ಟರೆ ವಾಪಸ್ ತಗೋಬೇಕು, ಗೌರವ ಆಗಿರಬೇಕು ಅಂತ ನಂಗೆ ಬಯಸ್ತೀನಿ. ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ಐಟಿ ದಾಳಿಗೆ, ಐಟಿ ದಾಳಿಗೆ ಅಣ್ಣ ಮುಖಾಂತರ ಮತ್ತೆ ಯಾವ್ದೇ ಬರ್ಲಿ ಸರ್, ಇವತ್ತೇ ಗೆಲುವು ಸರ್, ಇವತ್ತೇ 5 ಗಂಟೆ ಒಳಗೆ ಅವ್ರು ಕರ್ಸ್ಕೊಳ್ಳಿಲ್ಲ ಅಂದ್ರೆ ಅಂತ ಉತ್ವಾಸ ಉಪವಾಸ ಮಾಡ್ಬೇಕಂತ ಅಂತ ಹೇಳ್ಬಿಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣಾ ಆಯೋಗದಲ್ಲಿ ದಾಖಲಾಗಿದ್ದ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣದಲ್ಲಿ ಯಾವುದೇ ರೀತಿಯ ನಿಯಮಗಳು ಉಲ್ಲಂಘನೆಯಾಗಿಲ್ಲ ಎನ್ನುವ ಮೂಲಕ ಆಯೋಗ ಕ್ಲೀನ್ ಚಿಟ್ ನೀಡಿದೆ. ಇದರಿಂದ ಮೋದಿಗೆ ಬಹುದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಬುಧವಾರ ಡಿಆರ್ಡಿಒ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಉಪಗ್ರಹ ನಿಗ್ರಹ ಕ್ಷಿಪಣಿ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಮೋದಿಯವರು 10 ನಿಮಿಷಗಳ ಕಾಲ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಇದು ಲೋಕಸಭಾ ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿಯವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಡಿಆರ್ಡಿಒ ಸಿದ್ಧಪಡಿಸಿದ್ದ ಉಪಗ್ರಹ ನಿಗ್ರಹ ಕ್ಷಿಪಣಿ ಬಗ್ಗೆ ಮಾತನಾಡಿ ಮತದಾರರನ್ನ ತಮ್ಮ ಪಕ್ಷದತ್ತ ಸೆಳೆಯಲು ಪ್ರಯತ್ನಿಸಿದ್ದಾರೆಂದು ಪ್ರತಿಪಕ್ಷಗಳು ದೂರು ಸಲ್ಲಿಸಿದವು. ಅಲ್ಲದೆ ಮೋದಿಯವರು ಭಾಷಣ ಮಾಡುವ ಸಂಬಂಧ ದೂರದರ್ಶನ ಮತ್ತು ಆಕಾಶವಾಣಿಯ ಅನುಮತಿಯನ್ನು ಪಡೆದಿರಲಿಲ್ಲ.
ಹೀಗಾಗಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿರುವುದರಿಂದ ಪರಿಶೀಲನೆ ಮಾಡುವುದಾಗಿ ಆಯೋಗ ಹೇಳಿತ್ತು. ಬುಧವಾರ 10 ನಿಮಿಷಗಳ ಕಾಲ ಭಾಷಣ ಮಾಡಿದ ಪ್ರಧಾನಿಯವರು ಎಲ್ಲಿಯೂ ತಮ್ಮ ಮಾತಿನಲ್ಲಿ ಬಿಜೆಪಿ ಪರವಾಗಿ ಮತ ಹಾಕುವಂತಾಗಲಿ ಇಲ್ಲವೇ ತಮ್ಮ ಪಕ್ಷವನ್ನ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಬೆಂಬಲಿಸುವಂತೆ ಮತದಾರರಿಗೆ ಮನವಿ ಮಾಡಿಲ್ಲ. ಜೊತೆಗೆ ಪಕ್ಷದ ಗುರುತನ್ನು ಸಹ ಬಳಸಿಕೊಂಡಿಲ್ಲ. ಹೀಗಾಗಿ ಇದು ನೀತಿ ಸಂಹಿತೆ ಉಲ್ಲಂಘನೆಯಾಗುವುದಿಲ್ಲ ಎಂದು ಆಯೋಗ ಕ್ಲೀನ್ ಚಿಟ್ ಕೊಟ್ಟಿದೆ. ಪ್ರಧಾನಿ ವಿರುದ್ಧ ತನಿಖೆ ನಡೆಸಲು ಕೇಂದ್ರ ಚುನಾವಣಾ ಆಯೋಗದ ಉಪಾಯುಕ್ತ ಸಂದೀಪ್ ಸಕ್ಸೇನಾ ನೇತೃತ್ವದಲ್ಲಿ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿದ್ದರು. ಈ ಸಮಿತಿಯು ದೂರನ್ನ ಪರಿಶೀಲಿಸಿ ನರೇಂದ್ರ ಮೋದಿ ಎಲ್ಲಿಯೂ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು.